ಓಂ ಶಾಂತಿ ಮುರುಳಿಯ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪ್ರತಿಯೊಬ್ಬ ಪಾತ್ರಧಾರಿ ಆತ್ಮ ಅರ್ಧ ಸಮಯ ಸುಖ ಅರ್ಧ ಸಮಯ ದುಃಖದ ಪಾತ್ರವನ್ನು ಅಭಿನಯಿಸುತ್ತದೆ ಇದು ಸಹ ಈಶ್ವರಿಯ ನಿಯಮವಾಗಿದೆ ಪ್ರಶ್ನೆ ತಂದೆ ಏನನ್ನು ತಿಳಿಸುತ್ತಾರೆಯೋ ಈ ತಿಳುವಳಿಕೆ ಮಕ್ಕಳ ಬುದ್ಧಿಯಲ್ಲಿ ಯಾವಾಗ ಯಥಾರ್ಥ ರೀತಿಯಿಂದ ಕುಳಿತುಕೊಳ್ಳುವುದು ಉತ್ತರ ಬುದ್ಧಿ ಶುದ್ಧವಾದಾಗ ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡಿ ತುಕ್ಕನ್ನು ಬಿಡಿಸಿಕೊಳ್ಳುತ್ತಾರೆಯೋ ಅಷ್ಟು ತಂದೆಯ ತಿಳುವಳಿಕೆ ಬುದ್ಧಿಯಲ್ಲಿ ಅಂದರೆ ತಂದೆ ಕೊಡುವ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತಾ ಹೋಗುವುದು ಇಲ್ಲಿಯವರೆಗೆ ಮಕ್ಕಳು ಪ್ರದಾನದ ತನಕ ವಿರಳರು ತಲುಪಿದ್ದಾರೆ ಪ್ರತಿಯೊಬ್ಬರ ಪುರುಷಾರ್ಥ ಬೇರೆ ಬೇರೆಯಾಗಿದೆ ಕೆಲವರು ಸತೋ ಆಗಿದ್ದಾರೆ ಕೆಲವರು ತಮೋ ಆಗಿದ್ದಾರೆ ಆದರೆ ಸತೋಪ್ರಧಾನರೂ ಆಗಬೇಕಾಗಿದೆ ಗೀತೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶದಲ್ಲಿ ಬಂದಿದ್ದಾರೆ ಓಂ ಶಾಂತಿ ಮೇಳ ಮತ್ತು ಪ್ರದರ್ಶನಿಗಳಲ್ಲಿ ಮಕ್ಕಳು ತಿಳಿಸುವಾಗ ಯಾವ ಮಾತುಗಳು ತಿಳಿಸಲು ಯೋಗ್ಯವಾಗಿದೆಯೋ ಅಂತಹ ಮಾತುಗಳನ್ನು ಅವಶ್ಯವಾಗಿ ತಿಳಿಸಬೇಕು ಈ ಮಾತನ್ನಂತೂ ಅವಶ್ಯವಾಗಿ ತಿಳಿಸಬೇಕು ಎಲ್ಲ ಆತ್ಮೀರ ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ ಭಾರತದ ಸನಾತನ ಧರ್ಮ ಯಾವುದಾಗಿದೆ ಎಂಬುದನ್ನು ಸಹ ಕೇಳಬೇಕು ಮನುಷ್ಯರಂತೂ ಆದಿಸ್ಯನಾಥನ ಧರ್ಮವನ್ನು ಹಿಂದೂ ಧರ್ಮವೆಂದೇ ತಿಳಿದುಕೊಳ್ಳುತ್ತಾರೆ ಇಸ್ಲಾಮಿ ಬೌದ್ಧ ಕ್ರಿಶ್ಚಿಯನ್ ಮುಂತಾದವರಿಗೆ ನಮ್ಮ ಧರ್ಮವನ್ನು ಯಾರು ಮತ್ತು ಯಾವಾಗ ಸ್ಥಾಪನೆ ಮಾಡಿದ್ದಾರೆಂಬುದು ತಿಳಿದಿದೆ ಆದರೆ ಭಾರತವಾಸಿಗಳದು ಹಿಂದೂ ಧರ್ಮವ ಅಥವಾ ದೇವಿ ದೇವತಾ ಧರ್ಮವ ಇದನ್ನು ಯಾರು ಮತ್ತು ಯಾವಾಗ ಸ್ಥಾಪನೆ ಮಾಡಿದರು ಇದನ್ನು ಭಾರತವಾಸಿಗಳು ಸ್ವಲ್ಪವೂ ಸಹ ತಿಳಿದುಕೊಂಡಿಲ್ಲ ಇದು ಅವಶ್ಯವಾಗಿ ತಿಳಿಸುವ ಮಾತಾಗಿದೆ ಇದು ಯಾರ ಗಮನದಲ್ಲಿಯೂ ಬರುವುದಿಲ್ಲ ಭಾರತ ದೇಶವನ್ನು ಪ್ರಾಚೀನ ದೇಶ ಎಂದು ಹೇಳಲಾಗುವುದು ಆದರೆ ನಮ್ಮದು ಆದಿಸನಾತನ ದೇವಿ ದೇವತಾ ಧರ್ಮವಾಗಿದೆ ಹಿಂದೂ ಎಂಬುದು ಯಾವುದೇ ಧರ್ಮವಿಲ್ಲ ಎಂದು ಅವರಿಗೆ ಗೊತ್ತಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಐದು ಸಾವಿರ ವರ್ಷಗಳ ಮೊದಲು ದೇವಿ ದೇವತಾ ಧರ್ಮವಿತ್ತು ಆ ಸಮಯದಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯಭಾರ ಮಾಡುತ್ತಿದ್ದರು ಅವರು ತಮ್ಮನ್ನು ಹಿಂದುಗಳೆಂದು ಕರೆಸಿಕೊಳ್ಳುತ್ತಿರಲಿಲ್ಲ ಒಳ್ಳೆಯದು ಹಿಂದೂ ಧರ್ಮಕ್ಕೂ ಯಾವುದಾದರೂ ಸಂವತ್ಸರ ಇರಬೇಕು ಅಲ್ವಾ ವಿಕ್ರಮ ಸಂವತ್ಸರವೆಂದು ಯಾವುದನ್ನು ಹೇಳುತ್ತಾರೆ ಯಾವಾಗಿನಿಂದ ದೇವತೆಗಳು ವಾಮಮಾರ್ಗದಲ್ಲಿ ಹೋದರೋ ಅಂದಿನಿಂದ ತಮ್ಮನ್ನು ತಾವು ಹಿಂದುಗಳೆಂದು ಕರೆಸಿಕೊಳ್ಳಲು ಆರಂಭಿಸಿದ್ದಾರೆ ಬಲೆ ಆಗಿನಿಂದ ವಿಕ್ರಮ ಸಂವತ್ಸರವೆಂದು ಹೇಳಬಹುದು ಅಂದಾಗ ಅರ್ಧ ಅರ್ಧ ಭಾಗ ಆಯಿತು ಅಲ್ವಾ ಆ ಸಮಯದಲ್ಲಿ ಅವರನ್ನು ಆದಿಸನಾಥನ ದೇವಿ ದೇವತೆಗಳೆಂದು ಹೇಳುವುದಿಲ್ಲ ಧರ್ಮಸ್ಥಾಪನೆಯಾದಾಗ ಸಂವತ್ಸರವೆಂದು ಹೇಳಲಾಗುವುದು ಅದನ್ನು ಯಾರು ಸ್ಥಾಪನೆ ಮಾಡಿದರು ವಿಕ್ರಮ ಸಂವತ್ಸರವನ್ನು ರಾವಣ ಸ್ಥಾಪನೆ ಮಾಡಿದ ಆ ಸಮಯದಲ್ಲಿ ಎಲ್ಲರ ಕರ್ಮಗಳು ವಿಕರ್ಮಗಳಾಗುತ್ತಾ ಹೋಯಿತು ಕರ್ಮ ಅಕರ್ಮ ವಿಕರ್ಮ ಎಂಬ ಹೆಸರುಗಳಂತೂ ಇವೆ ಅಲ್ವಾ ಅಂದಾಗ ವಿಕ್ರಮ ರಾಜನ ಸಂವತ್ಸರವೂ ನಡೆಯುತ್ತದೆ ಅದಂತೂ ಅರ್ಧ ಸಮಯ ಆಗಿ ಹೋಗಿದೆ ಈ ವಿಕ್ರಮ ಸಂವತ್ಸರ ಹಿಂದೂಗಳ ಸಂವತ್ಸರವಂತೂ ಅಲ್ಲ ಅಂದ ಮೇಲೆ ಇದನ್ನು ಕೇಳಬೇಕು ಭಾರತದ ಆದಿಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸ್ಥಾಪನೆಯಾಯಿತೋ ಅರ್ಥವಾಗಬೇಕು ಅಲ್ವಾ ಎಲ್ಲ ಮಾತುಗಳು ಬಹಳ ಸೂಕ್ಷ್ಮವಾದ ಮಾತುಗಳಾಗಿವೆ ಯಾವಾಗ ಇದು ಅರ್ಥವಾಗುವುದು ಆಗ ಲೆಕ್ಕಾಚಾರ ಮಾಡಬಹುದು ಹೊಸ ಪ್ರಪಂಚ ಇತ್ತು ಮತ್ತು ದಿನದಿಂದ ಅವಶ್ಯವಾಗಿ ರಾತ್ರಿಯಾಗುವುದು ಅವಶ್ಯವಾಗಿ ಅರ್ಧ ಅರ್ಧ ಭಾಗವಿರುವುದು ಇದೊಂದು ಈಶ್ವರೀಯ ನಿಯಮವಾಗಿದೆ ಇದನ್ನು ಅವಶ್ಯವಾಗಿ ತಿಳಿಸಬೇಕು ಇಂತಹ ಸಮಾಚಾರವನ್ನು ಎಂದೂ ಯಾರೂ ಕಳುಹಿಸಿಲ್ಲ ಕೃಷಿಯನ್ನರದು ಸಹ ಅರ್ಧ ಸುಖ ಅರ್ಧ ದುಃಖದ ಪಾತ್ರ ನಡೆಯುವುದು ನಾವು ತಿಳಿಸುವುದರಲ್ಲಿ ಇಡೀ ಚರಿತ್ರೆ ಭೂಗೋಳವೇ ಬರುತ್ತದೆ ಮನುಷ್ಯರು ಯಾರೆಲ್ಲರೂ ಬರುತ್ತಾರೆಯೋ ಅವರಿಗೆ ದುಃಖ ಸುಖದ ಪಾತ್ರ ಸಿಕ್ಕಿದೆ ಒಂದೆರಡು ಜನ್ಮಗಳಿಗಾಗಿ ಬಂದರೂ ಸಹ ಅದರಲ್ಲಿಯೇ ಅರ್ಧ ಸುಖ ಅರ್ಧ ದುಃಖ ಇರುವುದು ಇದು ಒಂದು ಈಶ್ವರೀಯ ನಿಯಮವಾಗಿದೆ ಪ್ರದರ್ಶನೆಯಲ್ಲಿ ಕೇಳುವಾಗ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಹೊರಗೆ ಹೋಗುತ್ತಿದ್ದಂತೆಯೇ ಮರೆತು ಹೋಗುತ್ತಾರೆ ಕೆಲವರಷ್ಟೇ ವಿರಳರು ಗಮನ ಕೊಡುತ್ತಾರೆ ಕೆಲವರು ಒಂದು ತಿಂಗಳವರೆಗೆ ಬಂದು ನಂತರ ಮಾಯವಾಗುತ್ತಾರೆ ಕೆಲವರು ಹತ್ತು ನಿಮಿಷ ತಿಳಿದುಕೊಳ್ಳುತ್ತಾರೆ ಇನ್ನು ಕೆಲವರು ಒಂದು ಗಂಟೆ ಇನ್ನು ಕೆಲವರು ಸ್ವಲ್ಪ ಸಮಯ ಬಂದು ನಡೆಯುತ್ತಾ ನಡೆಯುತ್ತಾ ಈ ಮಾರ್ಗದಲ್ಲಿ ಸುಸ್ತಾಗುತ್ತಾರೆ ಸೇವಾ ಕೇಂದ್ರಗಳಲ್ಲಿ ಇದು ನಡೆಯುತ್ತಾ ಇರುತ್ತದೆ ಹೇಗೆ ದೈವಿ ಸಂಪ್ರದಾಯ ಸ್ಥಾಪನೆಯಾಗುತ್ತಿದೆ ಇದು ಸಹ ಅದ್ಭುತವಾಗಿದೆ ಹೊಸ ಪ್ರಪಂಚದ ಧರ್ಮ ಹಳೆಯ ಪ್ರಪಂಚದಲ್ಲಿ ಸ್ಥಾಪನೆಯಾಗುತ್ತಿದೆ ಈ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಬರುತ್ತದೆ ತಂದೆಯ ಮೂಲಕ ನೀವು ಎಂಬತ್ನಾಲ್ಕು ಜನ್ಮಗಳ ಜ್ಞಾನವನ್ನು ತಿಳಿದುಕೊಂಡಿದ್ದೀರ ತಂದೆ ತಿಳಿಸುತ್ತಾರೆ ನಾನು ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸಲು ಬರುತ್ತೇನೆ ಅಂದಾಗ ಅಂತಿಮದಲ್ಲಿಯೇ ಬಂದು ತಿಳಿಸಬೇಕಾಗುವುದು ದ್ವಾಪರದ ಮಧ್ಯದಲ್ಲಂತೂ ಬರಲು ಸಾಧ್ಯವಿಲ್ಲ ಇನ್ನೂ ಕೊನೆಯವರು ಜನ್ಮವೇ ಪಡೆದಿಲ್ಲವೆಂದರೆ ಹೇಗೆ ತಿಳಿಸುತ್ತಾರೆ ತಂದೆ ರಾಜಯೋಗದ ಜ್ಞಾನ ದ್ವಾಪರ ಯುಗದಲ್ಲಿ ಸಿಗಲು ಸಾಧ್ಯವಿಲ್ಲ ಮಹಾಭಾರತ ಯುದ್ಧವೂ ಸಹ ದ್ವಾಪರದಲ್ಲಿ ಆಗಲು ಸಾಧ್ಯವಿಲ್ಲ ಮಹಾಭಾರತ ಯುದ್ಧದ ನಂತರವೇ ಸತ್ಯಯುಗ ಸ್ಥಾಪನೆಯಾಗುವುದು ಅಂದರೆ ಅರ್ಥ ದೇವಿ ದೇವತಾ ಧರ್ಮ ಸ್ಥಾಪನೆಯಾಗುತ್ತದೆ ಅದಕ್ಕೆ ಮೊದಲು ಬ್ರಾಹ್ಮಣ ಧರ್ಮ ಸ್ಥಾಪನೆಯಾಗುವುದು ಮೇಲೆ ಅವಶ್ಯವಾಗಿ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಆದ್ದರಿಂದ ಬ್ರಾಹ್ಮಣರು ಜನ್ಮ ಪಡ್ಕೊಳ್ತಾರೆ ಅಲ್ವಾ ವಿರಾಟ ರೂಪದಲ್ಲಿ ಶಿವನನ್ನು ತೋರಿಸಿಲ್ಲ ಮತ್ತು ಶಿಖೆಗೆ ಸಮಾನರಾದ ಬ್ರಾಹ್ಮಣರನ್ನು ತೋರಿಸಿಲ್ಲ ಪ್ರದರ್ಶನೆಯಲ್ಲಿಯೂ ವಿರಾಟ ರೂಪದ ಚಿತ್ರವನ್ನು ಅವಶ್ಯವಾಗಿ ಇಡಬೇಕು ಬ್ರಹ್ಮರವರ ಮೂಲಕ ಮೊದಲು ಬ್ರಾಹ್ಮಣರನ್ನು ರಚಿಸುತ್ತಾರೆ ಮತ್ತು ಆ ಬ್ರಾಹ್ಮಣರನ್ನು ಯಾವಾಗ ಮತ್ತು ಎಲ್ಲಿ ರಚಿಸುತ್ತಾರೆ ಬ್ರಾಹ್ಮಣರದ್ದು ಸಂಗಮ ಯುಗವಾಗಿದೆ ಶೂದ್ರರದ್ದು ಕಲಿಯುಗವಾಗಿದೆ ನೀವೀಗ ತಮ್ಮನ್ನು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಾ ಪ್ರಜೆಗಳೆಂದರೆ ಮನುಷ್ಯ ಸೃಷ್ಟಿಯಾಗಿದೆ ಅಂದಾಗ ಅವಶ್ಯವಾಗಿ ಬ್ರಾಹ್ಮಣರೇ ಇರುತ್ತಾರೆ ಕ್ರೈಸ್ತ ಕ್ರೈಸ್ತ ಧರ್ಮದ ಪಿತ್ತ ಎಂದು ಹೇಳುತ್ತಾರೆ ಇಲ್ಲಿ ಇವರು ಪ್ರಜಾಪಿತ್ತ ಆಗಿದ್ದಾರೆ ಭಗವಂತ ಬ್ರಹ್ಮರವರ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ ಕ್ರೈಸ್ತನ ಮೂಲಕ ಬೌದ್ಧಿಯರ ಮೂಲಕ ರಚಿಸುತ್ತಾರೆ ಎಂದಲ್ಲ ಮನುಷ್ಯ ಸೃಷ್ಟಿ ಬ್ರಹ್ಮರವರಿಂದಲೇ ಪ್ರಾರಂಭವಾಗುವುದು ಅಂದಾಗ ಅವಶ್ಯವಾಗಿ ಮೊಟ್ಟಮೊದಲು ಬ್ರಾಹ್ಮಣರನ್ನೇ ರಚಿಸಲ್ಪಡಲಾಗುವುದು ಬ್ರಾಹ್ಮಣರನ್ನೇ ನಂತರ ದೇವತೆಗಳನ್ನಾಗಿ ಮಾಡುತ್ತಾರೆ ವಿರಾಟ ರೂಪವನ್ನ ಭಾರತದಲ್ಲಿಯೇ ತೋರಿಸುತ್ತಾರೆ ಅನ್ಯ ಧರ್ಮದವರು ವಿರಾಟ ರೂಪವನ್ನು ತೋರಿಸಲು ಸಾಧ್ಯವಿಲ್ಲ ಈ ಹೊಸ ಹೊಸ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಹೊಸ ಮಾತುಗಳು ಬರುತ್ತಾ ಇರುತ್ತವೆ ಹಳೆಯ ಮಾತುಗಳು ಬರುತ್ತಿರುತ್ತವೆ ಏಕೆಂದರೆ ಹೊಸ ಹೊಸ ಮಕ್ಕಳಿಗೂ ಸಹ ತಿಳಿದುಕೊಳ್ಳಲು ಕೆಲವು ಹೊಸ ಮಾತುಗಳು ಕೆಲವು ಹಳೆಯ ಮಾತುಗಳು ಸಿಗಬೇಕು ಅಲ್ವಾ ತಂದೆ ಮತ್ತು ಆಸ್ತಿಯ ಬಗ್ಗೆ ಬುದ್ಧಿಯಲ್ಲಿ ಇಲ್ಲವೆಂದರೆ ಇನ್ನೇನು ತಿಳಿದುಕೊಳ್ಳುತ್ತಾರೆ ನಿಮಗೆ ಗೊತ್ತಿದೆ ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿಸಿಕೊಡುವುದು ಬಹಳ ಸಹಜ ಎಲ್ಲರಿಗೂ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಅವಶ್ಯವಾಗಿ ಬರುತ್ತಾರೆ ಶಿವಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸಲಾಗುವುದು ಆದರೆ ಶಿವಜಯಂತಿ ಎಂದರೇನು ಎಂಬುದು ಭಾರತವಾಸಿಗಳಿಗೆ ಗೊತ್ತಿಲ್ಲ ಬ್ರಹ್ಮ ವಿಷ್ಣು ಶಂಕರರನ್ನು ಕುರಿತಾಗಲಿ ಶ್ರೀಕೃಷ್ಣನ ಬಗ್ಗೆಯಾಗಲಿ ಗೊತ್ತಿಲ್ಲ ಶ್ರೀ ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗ ಇತ್ತು ಎಂಬುದು ಕೂಡ ತಿಳಿದಿಲ್ಲ ಕ್ರೈಸ್ತ ಬಂದು ಹೋದರು ಅವರ ಪೋಪರದು ದೊಡ್ಡ ಪಟ್ಟಿಯೇ ಇದೆ ಆದರೆ ಭಾರತವಾಸಿಗಳಿಗೆ ಈ ಲಕ್ಷ್ಮೀನಾರಾಯಣರು ಸಹ ಭಾರತದಲ್ಲಿ ರಾಜ್ಯಭಾರ ಮಾಡಿದ್ದಾರೆಂಬುದು ಗೊತ್ತಿಲ್ಲ ಏನೆಲ್ಲ ಚಿತ್ರಗಳನ್ನು ಮಾಡಿಸುತ್ತಾರೆ ಪೂಜೆ ಮಾಡುತ್ತಾರೆ ಅವರ ಪರಿಚಯವೇ ತಿಳಿದುಕೊಂಡಿಲ್ಲ ದೇವತೆಗಳಿಂದ ನಂತರ ಕ್ಷತ್ರಿಯರು ರಾಜ್ಯವನ್ನು ಹೇಗೆ ಪಡೆದುಕೊಂಡರು ಯುದ್ಧ ಮಾಡಿದರೆ ರಾಜ್ಯ ಅಧಿಕಾರ ಬದಲಾಗುತ್ತದೆ ಎಂದರೆ ಅವಶ್ಯವಾಗಿ ಯಾರಾದರೂ ವಿಜಯವನ್ನು ಪಡೆದರು ಎಂದರ್ಥ ಆದರೆ ಅಲ್ಲಿ ಈ ಮಾತೇ ಇರುವುದಿಲ್ಲ ಅಲ್ಲಂತೂ ಒಬ್ಬರು ಇನ್ನೊಬ್ಬರಿಗೆ ಬಹಳ ಒಳ್ಳೆಯ ರೂಪದಲ್ಲಿ ರಾಜ್ಯ ಕೊಟ್ಟು ಹೋಗುತ್ತಾರೆ ಮನುಷ್ಯರು ಈಗ ಎಷ್ಟು ಅಂಧಕಾರದಲ್ಲಿದ್ದಾರೆ ನಿಮಗೆ ಎಷ್ಟೊಂದು ಪ್ರಕಾಶತೆ ಸಿಗುತ್ತಿದೆ ಎಲ್ಲ ಮಾತುಗಳು ಎಲ್ಲರಿಗೂ ನೆನಪಿರುತ್ತದೆ ಎಂದಲ್ಲ ಇಲ್ಲವೆಂದರೆ ತಂದೆ ಏನೆಲ್ಲ ಮಾತುಗಳನ್ನು ತಿಳಿಸಿದ್ದಾರೆಯೋ ಅದೆಲ್ಲವನ್ನು ಪ್ರದರ್ಶನಿಯಲ್ಲಿ ತಿಳಿಸಬೇಕಿತ್ತು ಪ್ರದರ್ಶನಿಯಲ್ಲಿ ಒಂದು ದಿನ ಬರುತ್ತಾರೆ ಮತ್ತೊಂದು ದಿನ ಬರುವುದೇ ಇಲ್ಲ ತಿಳಿದುಕೊಂಡಿದ್ದಾರೆಯೋ ಅಥವಾ ಇಲ್ಲವೋ ಎಂಬುದೇ ಗೊತ್ತಾಗುವುದಿಲ್ಲ ನಮಗೆ ದೇವಿ ದೇವತಾ ಧರ್ಮ ಎಲ್ಲಿ ಹೋಯಿತು ಎಂಬುದೇ ಮೊದಲು ತಿಳಿದಿರಲಿಲ್ಲ ಈಗ ಅರ್ಥವಾಯಿತು ಎಂಬ ಮಾತನ್ನು ಅಭಿಪ್ರಾಯದಲ್ಲಿ ಬರೆಸಿಕೊಳ್ಳಬೇಕು ಅವರಿಗೆ ಸಂವತ್ಸರವನ್ನು ತಿಳಿಸಿರಿ ಹಿಂದೂ ಧರ್ಮ ಯಾವಾಗಿನಿಂದ ಪ್ರಾರಂಭವಾಯಿತು ಪ್ರತಿಯೊಬ್ಬರೂ ಈ ರೀತಿ ತಿಳಿಸುತ್ತಾರೆ ಎಂಬುದು ಯಾರಿಗೂ ಅರ್ಥವಾಗುವುದಿಲ್ಲ ಅಭಿಪ್ರಾಯ ಬರೆಸಿಕೊಳ್ಳುವವರೂ ಬೇಕು ನೀವು ಸಿದ್ಧ ಮಾಡಿ ತಿಳಿಸುತ್ತೀರಾ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಎಂಬುದನ್ನು ಬರೆಯಿರಿ ಸಂವತ್ಸರ ಇತ್ಯಾದಿಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಮಾತುಗಳನ್ನು ಯಾವುದಾದರೂ ಶಾಸ್ತ್ರಗಳಲ್ಲಿ ಕೇಳಿದ್ದೀರಾ ಮತ್ತು ನಾವು ಎಲ್ಲಿಂದ ಕಲಿತೆವು ಅಂದಾಗ ನಮಗೆ ಕಲಿಸುವವರು ಅವಶ್ಯವಾಗಿ ಭಗವಂತ ಆಗಿದ್ದಾರೆ ಭಗವಂತ ಅಲ್ಲದೆ ಈ ಮಾತುಗಳನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಅವರು ಸಹ ಅವಶ್ಯವಾಗಿ ಯಾರದ್ದೋ ತನುವಿನಲ್ಲಿ ಬರುತ್ತಾರೆ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ ಪರಮಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ತಂದೆಯ ಹೆಸರೇ ಆಗಿದೆ ಶಿವ ಭಕ್ತಿ ಮಾರ್ಗದಲ್ಲಿ ಅವರಿಗೆ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಕನಿಷ್ಠ ಒಂದೂವರೆ ಲಕ್ಷ ಹೆಸರುಗಳನ್ನು ತಮ್ಮ ತಮ್ಮ ಭಾಷೆಗಳಲ್ಲಿ ಇಡುತ್ತಾರೆ ತಾವು ಮಕ್ಕಳಿಗೆ ಪ್ರತಿನಿತ್ಯ ಎಷ್ಟೊಂದು ತಿಳಿಸಲಾಗುವುದು ಆದರೆ ಬಹುಶಃ ಇನ್ನೂ ಶುದ್ಧ ಬುದ್ಧಿ ಆಗಿಲ್ಲ ಪುರುಷಾರ್ಥ ಮಾಡುತ್ತಿದ್ದಾಗ ತುಕ್ಕು ಬಿಟ್ಟು ಹೋಗುವುದು ಇಲ್ಲಿಯವರೆಗೆ ತಾವು ಮಕ್ಕಳು ಸತೋವರೆಗೂ ಸಹ ವಿರಳರು ತಲುಪಿದ್ದಾರೆ ಅದರಲ್ಲಿಯೂ ಕೆಲವರು ತಮೋ ಕೆಲವರು ಸತೋ ಪ್ರಧಾನ ಸತೋ ರಷೋ ತಮೋ ಇದರಲ್ಲಿಯೂ ನಂಬರ್ ವಾರ್ ಇದ್ದಾರೆ ಪ್ರತಿಯೊಬ್ಬರ ಪುರುಷಾರ್ಥ ಬೇರೆ ಬೇರೆಯಾಗಿದೆ ಈ ಸಮಯದಲ್ಲಿ ಮನುಷ್ಯರದು ವಿನಾಶಕಾಲೇ ವಿಪರೀತ ಬುದ್ಧಿಯಾಗಿದೆ ಕೇವಲ ಪಾಂಡವರದು ಪ್ರೀತಿ ಬುದ್ಧಿಯಾಗಿತ್ತು ಅವರದು ವಿಜಯವಾಯಿತು ಅಸುರರು ಮತ್ತು ದೇವತೆಗಳು ಇಬ್ಬರೂ ಮನುಷ್ಯರೇ ಆಗಿದ್ದಾರೆ ಅಸುರರದ್ದು ಭಯಾನಕ ರೂಪವಿರುತ್ತೆ ಎಂದಲ್ಲ ಮನುಷ್ಯರಂತೂ ಯುದ್ಧದಲ್ಲಿ ಬಾಂಬ್ಸು ಮತ್ತು ಮದ್ದುಗುಂಡುಗಳಿಂದ ಬಚಾವ್ ಆಗಲು ಅಂತಹ ಉಡುಪುಗಳನ್ನು ಧರಿಸುತ್ತಾರೆ ಅವರು ಅಸುರಿ ಸಂಪ್ರದಾಯದವರು ನೀವು ರಾಮನ ಸಂಪ್ರದಾಯದವರಾಗಿದ್ದೀರಾ ಏಕೆಂದರೆ ನೀವು ಪಂಚವಿಕಾರಗಳನ್ನು ಬಿಟ್ಟಿದ್ದೀರಾ ಪವಿತ್ರರಾಗಿ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡುತ್ತೀರಾ ನಿಮ್ಮದು ಯಾರ ಜೊತೆಯೂ ಯುದ್ಧವಿಲ್ಲ ತಂದೆ ಎಷ್ಟೊಂದು ಮಾತುಗಳನ್ನು ತಿಳಿಸುತ್ತಾರೆ ಕೆಲವರು ಒಂದೆರಡು ತಿಂಗಳವರೆಗೆ ಬಂದು ನಂತರ ಬಿಟ್ಟು ಬಿಡುತ್ತಾರೆ ಅವರ ಅದೃಷ್ಟದಲ್ಲಿ ಇಲ್ಲವೆಂದು ತಿಳಿಯಲಾಗುವುದು ಅಂತಹವರು ಸಾಧಾರಣ ಪ್ರಜೆಗಳಲ್ಲಿ ಬರುತ್ತಾರೆ ಪ್ರಜೆಗಳಂತೂ ಅನೇಕರು ತಯಾರಾಗುತ್ತಾರೆ ಈಗಲೂ ನೋಡಿ ಎಷ್ಟೊಂದು ಪ್ರಜೆಗಳಿದ್ದಾರೆ ಕೆಲವು ಕಡೆ ಆಹಾರದ ಕೊರತೆಯಾಗುವ ಕಾರಣ ಮನುಷ್ಯರು ಹಸಿವಿನಿಂದ ಸಾಯುತ್ತಾರೆ ಮತ್ತೊಂದು ಕಡೆ ಮಳೆಯಾಗದಿರುವ ಕಾರಣದಿಂದಾಗಿ ಬರಗಾಲವಾಗುತ್ತಿದೆ ಇದರಲ್ಲಿ ಸರ್ಕಾರ ಏನು ಮಾಡುವುದು ಎಲ್ಲ ಪ್ರಾಕೃತಿಕ ವಿಕೋಪಗಳಾಗಿವೆ ಇನ್ನು ಮುಂದೆ ಬೆಂಕಿಯ ಮಳೆ ಸುರಿಯುವುದು ವಿನಾಶವಂತೂ ಆಗಲೇಬೇಕಾಗಿದೆ ನೀವು ಏನೆಲ್ಲ ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಾ ಅದೆಲ್ಲವೂ ಪ್ರತ್ಯಕ್ಷದಲ್ಲಿ ಆಗುವುದು ಸಾಕ್ಷಾತ್ಕಾರದಲ್ಲಿ ಕೇವಲ ಒಬ್ಬ ಕೃಷ್ಣನ ಮಹಲ್ಲನ್ನು ನೋಡುತ್ತೀರಾ ಎಲ್ಲವನ್ನೂ ನೋಡಲು ಸಾಧ್ಯವಿಲ್ಲ ವಿನಾಶವಾಯಿತು ಎಂಬುದನ್ನು ನೋಡುತ್ತೀರಾ ನಂತರ ಶರೀರ ಬಿಟ್ಟರೆ ಎಲ್ಲವೂ ಮರೆತು ಹೋಗುವುದು ಇಡೀ ಪ್ರಪಂಚವೇ ಸಮಾಪ್ತಿಯಾಗಲಿದೆ ನಂತರ ಪ್ರಪಂಚವೇ ಬದಲಾಗುವುದು ನಿಮಗೆ ಎಲ್ಲವೂ ಮರೆತು ಹೋಗುವುದು ಈಗ ನಿಮ್ಮಲ್ಲಿ ಪ್ರಾರಂಭದಿಂದ ಅಂತಿಮದವರೆಗೆ ಎಲ್ಲ ಜ್ಞಾನವಿದೆ ಮೂಲವತನ ಸೂಕ್ಷ್ಮವತನದ ಚಕ್ರ ಹೇಗೆ ಸುತ್ತುತ್ತದೆ ಎಂಬದೆಲ್ಲ ಜ್ಞಾನ ತಂದೆ ತಿಳಿಸಿದ್ದಾರೆ ಯಾರಲ್ಲಿ ಎಷ್ಟು ಹೆಚ್ಚು ಜ್ಞಾನವಿರುವುದೋ ಅಷ್ಟು ಹೆಚ್ಚು ನಶೆ ಇರುವುದು ನಾವೀಗ ಮಾಸ್ಟರ್ ಜ್ಞಾನ ಪೂರ್ಣರಾಗಿದ್ದೇವೆ ನಂತರ ವಿನಾಶವಾದಾಗ ನಮ್ಮ ಶರೀರವೂ ಕೂಡ ಸಮಾಪ್ತಿಯಾಗುವುದು ಈ ಜನ್ಮದವರೆಗೆ ಜ್ಞಾನವಿರುತ್ತದೆ ಅಂದಾಗ ಬುದ್ಧಿಯಲ್ಲಿ ಎಷ್ಟೊಂದು ನಶೆ ಇರಬೇಕು ನಾವು ಈ ಶರೀರವನ್ನು ಬಿಟ್ಟು ಹೋಗಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಮನುಷ್ಯರಾದರೆ ಓದಿ ತಮ್ಮ ತಮ್ಮ ಸಂಪಾದನೆ ಮಾಡಿಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ನಾನಂತೂ ಯಾವುದೇ ಸಂಪಾದನೆ ಮಾಡುವುದಿಲ್ಲ ನಾನು ನಿಮಗೆ ಕಲಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನೀವು ಸಂಪಾದನೆ ಮಾಡುತ್ತೀರಾ ಮತ್ತು ಕಳೆದುಕೊಳ್ಳುತ್ತೀರಾ ನಿಮಗೆ ಪೂರ್ತಿ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ತಂದೆಗೂ ಜ್ಞಾನವಿದೆ ಪಾತ್ರದ ಅನುಸಾರವಾಗಿ ಅದನ್ನು ಕುಳಿತು ತಂದೆ ತಿಳಿಸುತ್ತಾರೆ ಮತ್ತು ತಂದೆಯೂ ಸಹ ನಿರ್ವಾಣ ಧಾಮಕ್ಕೆ ಹೊರಟು ಹೋಗುತ್ತಾರೆ ಎಲ್ಲ ಆತ್ಮರು ಹೊರಟು ಹೋಗುತ್ತಾರೆ ನಂತರ ಅಲ್ಲಿ ಯಾರ ಪಾತ್ರವಿರುವುದೋ ಅವರು ರಾಜಧಾನಿಯಲ್ಲಿ ಬರತೊಡಗುತ್ತಾರೆ ಉಳಿದ ಸಮಯ ಶಾಂತಿ ಧಾಮದಲ್ಲಿ ಇರುತ್ತಾರೆ ಮಕ್ಕಳಿಗೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಎಷ್ಟೊಂದು ಜ್ಞಾನ ಸಿಗುತ್ತಿದೆ ಹೊಸಬರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಕೇವಲ ಜ್ಞಾನ ಬಹಳ ಚೆನ್ನಾಗಿದೆ ಎಂದಷ್ಟೇ ಹೇಳುತ್ತಾರೆ ನಂತರ ತಮ್ಮ ತಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊರಟು ಹೋಗುತ್ತಾರೆ ಹೊರಗೆ ಹೋಗುತ್ತಿದ್ದಂತೆಯೇ ಮಾಯೆ ಮರೆಸಿಬಿಡುತ್ತದೆ ಬುದ್ಧಿಗೆ ಬೀಗ ಹಾಕುತ್ತದೆ ಕೆಲವು ಮಕ್ಕಳದಂತೂ ಇಂತಹ ಸ್ಥಿತಿಯು ಆಗುವುದು ಪೂರ್ಣ ಧಾರಣೆಯೂ ಸಹ ಮಾಡಿಕೊಳ್ಳುವುದಿಲ್ಲ ಮೊದಲು ಒಳಗೆ ಯಾರೇ ಬಂದರೂ ಸಹ ತಿಳಿಸಿರಿ ಇವರೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದಾರೆ ತಂದೆ ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ಕಲಿಯುಗದ ಅಂತ್ಯವಾಗಿದೆ ನಂತರ ಸತ್ಯಯುಗ ಬರುವುದು ಅಂದಾಗ ಬ್ರಹ್ಮನ ಮೂಲಕ ಎಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದಾರೆ ಅವರೇ ನಂತರ ದೇವತೆಗಳಾಗುತ್ತಾರೆ ಇಂತಹ ಸೇವಾ ಸಮಾಚಾರಗಳನ್ನು ತಂದೆಗೆ ತಿಳಿಸಿದಾಗ ತಂದೆಯೂ ಸಹ ಸಲಹೆ ಕೊಡುತ್ತಾರೆ ಆದರೆ ಯಾರೂ ಸಹ ತಂದೆಗೆ ಪೂರ್ಣ ಸಮಾಚಾರವನ್ನು ತಿಳಿಸುವುದಿಲ್ಲ ಅನೇಕರ ಮೇಲೆ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಈಗೀಗ ನೋಡಿದರೆ ಬಹಳ ಚೆನ್ನಾಗಿ ನಡೆಯುತ್ತಿರುತ್ತಾರೆ ನಾಳೆ ನೋಡಿದರೆ ಬಹಳ ಕನಿಷ್ಠರಾಗಿರುತ್ತಾರೆ ಗ್ರಹಚಾರ ಇಲ್ಲದಿದ್ದರೆ ಆಶ್ಚರ್ಯವೆನಿಸುವಂತೆ ಏಕೆ ಹೊರಟು ಹೋಗುತ್ತಾರೆ ಯಾವ ಮಕ್ಕಳು ಪ್ರದರ್ಶನೆಯಲ್ಲಿ ಹೋಗಿ ಬಹಳ ಚೆನ್ನಾಗಿ ಸರ್ವೀಸ್ ಮಾಡುತ್ತಾರೆ ಅವರು ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳುತ್ತಾರೆ ದಾದಾರವರನ್ನು ಎಂದಿಗೂ ಬಿಡಬಾರದು ತಂದೆಯು ಮಕ್ಕಳಿಗೆ ಏನಾದರೂ ಶಿಕ್ಷಣ ಕೊಟ್ಟರೂ ಸಹ ಮತ್ತೆ ಕೂಡಲೇ ಪ್ರೀತಿ ಮಾಡುತ್ತಾರೆ ತಂದೆಯ ಹೃದಯದಲ್ಲಿ ಮಕ್ಕಳ ಪ್ರತಿ ಏನೂ ಇರುವುದಿಲ್ಲ ಕೇವಲ ಶಿಕ್ಷಣ ಕೊಡಲು ಕಲಿಸುತ್ತಾರೆ ಇಲ್ಲಿ ಮಕ್ಕಳಿಗೆ ಟೋಲಿ ತಿನ್ನಿಸಲಾಗುವುದು ಏಕೆಂದರೆ ಇವರು ಬೇಹದ್ದಿನ ತಂದೆ ಅಲ್ವ ಲೌಕಿಕ ತಂದೆ ಪೇಟೆಯಿಂದ ಬಂದಾಗ ಮಕ್ಕಳು ಅವಶ್ಯವಾಗಿ ನೆನಪಿಗೆ ಬರುತ್ತಾರೆ ಮಕ್ಕಳಿಗಾಗಿ ಏನಾದರೂ ಟೋಲಿ ತರುತ್ತಾರೆ ಹೊರಗಿನ ಸೇವಾ ಕೇಂದ್ರಗಳಲ್ಲಿ ಟೋಲಿ ಸಿಗುವುದಿಲ್ಲ ಇಲ್ಲಿ ತಂದೆ ಸಣ್ಣಮುಖದಲ್ಲಿ ಮಧುಬನದಲ್ಲಿ ಸನ್ಮುಖ ಕೊಳ್ಳುತ್ತಿದ್ದಾರೆ ಅದ್ದರಿಂದ ಟೋಲಿ ತಿನ್ನಿಸುತ್ತಾರೆ ಎಲ್ಲವನ್ನ ಮಕ್ಕಳಿಗೆ ತಿಳಿಸುತ್ತಾರೆ ದ್ವಾಪರ ಯುಗದಿಂದ ಋಷಿಮುನಿಗಳು ಯಾರು ಸತೋಪ್ರಧಾನರಾಗಿದ್ದಾರೆಯೋ ಯಾರ ಬುದ್ಧಿಗೆ ಬೀಗ ಹಾಕಿರಲಿಲ್ಲವೋ ಅವರೂ ಸಹ ಇದನ್ನು ಸತ್ಯವಾಗಿ ಹೇಳುತ್ತಿದ್ದರು ರಚಯಿತ ಮತ್ತು ರಚನೆಯನ್ನು ನಾವು ತಿಳಿದುಕೊಂಡಿಲ್ಲ ಎಂದು ಇಂದು ಕಲಿಯುಗದಲ್ಲಿ ಎಲ್ಲರ ಬುದ್ಧಿಗೆ ಬೀಗ ಬಿದ್ದಿದೆ ಅಂದಾಗ ಇವರು ಹೇಗೆ ಅರಿತುಕೊಳ್ಳುವರು ಶಾಸ್ತ್ರಗಳನ್ನು ಆ ಋಷಿ ಮುನಿಗಳು ಓದುತ್ತಿದ್ದರು ನಿಮಗೆ ತಿಳಿಸಲು ಬಹಳಷ್ಟು ಪಾಯಿಂಟ್ಸು ಸಿಗುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟ್ ಆಗಿದೆ ಭಗವಂತ ನಮಗೆ ಓದಿಸಿ ಭಗವಾನ್ ಭಗವತಿಯರನ್ನಾಗಿ ಮಾಡುತ್ತಾರೆ ಇದೇ ಖುಷಿ ಮತ್ತು ನಶೆಯಲ್ಲಿ ಇರಬೇಕು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಅನ್ಯರಿಗೆ ತಿಳಿಸಬೇಕು ಎರಡನೇ ಪಾಯಿಂಟ್ ಆಗಿದೆ ಹೇಗೆ ಬಾಬ್ರವರು ಯಾವುದೇ ಮಗುವಿನ ಮಾತನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅದೇ ರೀತಿ ಯಾರ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ವರದಾನ ಮಾಡಿಸುವವರ ಸ್ಮೃತಿಯಿಂದ ಸೇವೆಯಲ್ಲಿ ಸದಾ ನಿರ್ಮಾಣದ ಕಾರ್ಯವನ್ನು ಮಾಡುವಂತಹ ಕರ್ಮಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಕರ್ಮವನ್ನು ಕರ್ಮಯೋಗಿಯ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿರಿ ಕೇವಲ ಕರ್ಮ ಮಾಡುವವರಲ್ಲ ಆದರೆ ಕರ್ಮಯೋಗಿ ಆಗಿದ್ದೀರ ಕರ್ಮ ಅಂದರೆ ಅರ್ಥ ವ್ಯವಹಾರ ಯೋಗ ಅಂದರೆ ಅರ್ಥ ಪರಮಾರ್ಥ ಈ ಎರಡರ ಸಮತೋಲನವಿರಬೇಕು ಶರೀರ ನಿರ್ವಹಣೆಯ ಜೊತೆಯಲ್ಲಿ ಆತ್ಮನ ನಿರ್ವಹಣೆಯನ್ನು ಮರೆಯಬಾರದು ಏನೆಲ್ಲ ಕರ್ಮವನ್ನು ಮಾಡುತ್ತೀರಾ ಅದು ಈಶ್ವರನ ಸೇವಾರ್ಥವಾಗಿ ಇರಲಿ ಇದಕ್ಕಾಗಿ ಸೇವೆಗಳಲ್ಲಿ ನಿಮಿತ್ತ ಎಂಬ ಮಂತ್ರ ಅಥವಾ ಮಾಡಿಸುವವರ ಸ್ಮೃತಿಯ ಸಂಕಲ್ಪ ಸದಾ ನೆನಪಿರಲಿ ಮಾಡಿಸುವವರನ್ನು ಮರೆಯದಿದ್ದರೆ ಸೇವೆಯಲ್ಲಿ ನಿರಹಂಕಾರಿ ಗುಣವೇ ನಿರ್ಮಾಣ ಮಾಡುತ್ತಿರುತ್ತದೆ ಸ್ಲೋಗನ್ ಸೇವೆ ಅಥವಾ ಸಂಬಂಧ ಸಂಪರ್ಕದಲ್ಲಿ ವಿಘ್ನ ಉಂಟಾಗಲು ಕಾರಣವೇನೆಂದರೆ ಹಳೆಯ ಸಂಸ್ಕಾರ ಹಳೆಯ ಸಂಸ್ಕಾರಗಳ ಜೊತೆಗೆ ವೈರಾಗ್ಯವಿರಬೇಕು ಓಂ ಶಾಂತಿ